40% ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ, ಹೋರಾಟವನ್ನ ಮಾಡುತ್ತಿದ್ದಾರೆ. 40% ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಗುತ್ತಿಗೆದಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ. 25,000 ಕೋಟಿ ಬಾಕಿ ಹಣ ಬಿಡುಗಡೆಗೆ ಈ ಸಂದರ್ಭದಲ್ಲಿ ಆಗ್ರಹಿಸಲಾಗುತ್ತೆ. 40% ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ಗುತ್ತಿಗೆದಾರರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆಯುತ್ತೆ. ಅವರಿಗೆ ಕೊಡಬೇಕಾಗಿರುವಂತಹ 25,000 ಕೋಟಿ ಬಾಕಿ ಹಣ ಬಿಡುಗಡೆಗೆ ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸರ್ಕಾರದಿಂದ ಸುಮಾರು 25,000 ಕೋಟಿ ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಕಳೆದ ಬಾರಿ ಸರ್ಕಾರ ನೀಡಿದ್ದಂತಹ ಭರವಸೆ ಇನ್ನೂ ಕೂಡ ಈಡೇರಿಲ್ಲ. ಬಿಲ್ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ಅವರು ನಡೆದುಕೊಂಡಿಲ್ಲ. ಭ್ರಷ್ಟಾಚಾರ ಆರೋಪ ಮಾಡಿದರೆ ಬಿಜೆಪಿಯವರು ಜೈಲಿಗೆ ಕಳಿಸ್ತಾರೆ, ನ್ಯಾಯ ಕೇಳಿದರೆ ಬಿಲ್ ಪಾವತಿ ತಡ ಮಾಡ್ತಾರೆ, ಇಲ್ಲ ಸಲ್ಲದ ತಾಂತ್ರಿಕ ಕಾರಣ ಹೇಳಿ ದಿನಾಂಕವನ್ನು ಮುಂದೂಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ಸರ್ಕಾರಕ್ಕೆ ಡೆಡ್ಲೈನ್ ನೀಡಲಿದ್ದಾರೆ ಗುತ್ತಿಗೆದಾರರು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಕಳೆದ ಹಲವು ದಿನಗಳಿಂದ ಈ ಬೇಡಿಕೆ ಇತ್ತು, ನಮಗೆ ನೀಡಬೇಕಾಗಿರುವಂತಹ ಬಾಕಿ ಹಣವನ್ನು ನೀಡಿ ಅಂತ, ಇಲ್ಲದಿದ್ದರೆ ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಹಲವು ಬಾರಿ ನೀಡಿದರು. ಈಗ ಪ್ರತಿಭಟನೆಯ ಹಂತಕ್ಕೆ ಬಂದಿದೆ. ಗುತ್ತಿಗೆದಾರರ ಸಂಘ ಇವತ್ತು ಪ್ರತಿಭಟನೆಯಲ್ಲಿ ತೊಡಗುತ್ತೆ. ಅವರ ಪ್ರಮುಖ ಬೇಡಿಕೆಗಳು ಜೊತೆಗೆ ಇವತ್ತು ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ರಜನಿ, ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಕೂಡ ರಾಜ್ಯದಲ್ಲಿ ಭ್ರಷ್ಟಾಚಾರದ ಆರೋಪ ಭಾರಿ ಜೋರಾಗಿ ಕೂಡ ಕೇಳಿ ಬರ್ತಿದೆ. ಅದು ಪ್ರಮುಖವಾಗಿ ಏನು, ಬಿಜೆಪಿ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಆ ಬಂದ ತಕ್ಷಣ ಕೋವಿಡ್ ಕೂಡ ಮಾರಕ ರೋಗ ಕೂಡ ಪ್ರಾರಂಭ ಆಯಿತು. ಅಂತ ಸಂದರ್ಭದಲ್ಲೂ ಕೂಡ ಮಾನವೀಯತೆಯನ್ನ ಮರೆತಂತ ಕೆಲವೊಂದಷ್ಟು ಶಾಸಕರು ಮತ್ತೆ ಅಧಿಕಾರಿಗಳು ಆಗ್ಲೂ ಕೂಡ ಒಂದು ಪರ್ಸೆಂಟೇಜ್ ಅನ್ನ ಹೆಚ್ಚಳ ಮಾಡಿದ್ರು. ಆಗ ನಮಗ್ ಕೂಡ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ನಮ್ಮಲ್ಲಿರುವಂತ ಎಲ್ಲಾ ಒಡವೆಗಳಾಗಿರ್ಬೋದು, ಬ್ಯಾಂಕ್ ಸಾಲವನ್ನ ಮಾಡಿದ್ವಿ ಅದನ್ನು ಕೂಡ ತೀರಿಸೋದಕ್ಕಾಗಿಲ್ಲ. ಅಂತ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ತಮಗ್ ಬೇಕಾದಂತ ಹಣವನ್ನೆಲ್ಲರೂ ಕೂಡ ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡ್ರು ಕೂಡ ನಮ್ಗೆ ಬಿಲ್ಗಳನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಲ್ಲೊಂದ್ ಕಡೆ ಗುತ್ತಿಗೆದಾರರು ನಿಧಾನವಾಗಿ ಅಸಮಾಧಾನವನ್ನ ಹೊರಾಕ್ತಾ ಬಂದ್ರು. ಅದಾದ ನಂತರ ಯಾವಾಗ ಗುತ್ತಿಗೆದಾರರು ನೇರವಾಗಿ ಸರ್ಕಾರ ಮತ್ತೆ ಶಾಸಕರ ವಿರುದ್ಧ ತಿರುಗಿ ಬಿದ್ದು ಆರೋಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಸರ್ಕಾರ ಮತ್ತೆ ಅಧಿಕಾರಿಗಳು ಇಬ್ರು ಸೇರಿ ಕೆಲವೊಂದಷ್ಟು ತಾಂತ್ರಿಕ ನೆಪಗಳನ್ನು ಒಡ್ಡಿ ಆ ಬಾಯಿ ಗುತ್ತಿಗೆದಾರರಿಗೆ ನೀಡಬೇಕಾದಂತ ಒಂದು ಗುತ್ತಿಗೆ ಏನು ಅಮೌಂಟ್ ಇರುತ್ತೋ ಅದನ್ನ ತಡೆ ಹಿಡಿಯೋದು ಮತ್ತೆ ಅವ್ರಿಗೆ ಬಿಲ್ ಕ್ಲಿಯರ್ ಮಾಡದೆ ಇರೋದು, ಏನಾದ್ರೂ ಕಾರಣವನ್ನ ಹೇಳೋದು, ಈ ರೀತಿಯಾಗಿ ಒಂದು ನೆಪಗಳನ್ನು ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಮತ್ತೆ ಬಿಲ್ ಮಾಡಿ ಅಂತ ಹೇಳ್ಬಿಟ್ಟು ಏನಾದ್ರು ಗೋಗರ್ದ್ರೆ ಮತ್ತೊಮ್ಮೆ ಒಂದಷ್ಟು ಪರ್ಸೆಂಟೇಜ್ ಅನ್ನ ಹೆಚ್ಚಳ ಮಾಡಿ ಮತ್ತೊಮ್ಮೆ ನಮ್ಗೆ ಕಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಶಾಸಕರು ಮತ್ತೆ ಸಚಿವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಸ್ ಎತ್ತಿದಂತ ಒಂದು ಗುತ್ತಿಗೆದಾರರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪತ್ರವನ್ನು ಕೂಡ ಬರೆದಿದ್ರು. ಆ ಪತ್ರ ಬರೆದ ನಂತರ ಇಡೀ ಸರ್ಕಾರ ಎಲ್ಲವ್ರ ಕಡೆ ತಲೆ ತಗ್ಸುವಂತ ಇತ್ತು ಮತ್ತೆ ಎಲ್ಲವ್ರ ಕಡೆ ಪೇಚಿಗ್ ಕೂಡ ಸಿಲುಕಿದ್ರು. ಇದೇ ವಿಚಾರಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರನ್ನ ಪೊಲೀಸ್ ಠಾಣೆ ಮೆತ್ತಲಸಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದ್ಯಾವುದು ಕೂಡ ಸರಿಯಲ್ಲ. ಕಳೆದ 3 ವರ್ಷಗಳಿಂದ ಕೂಡ ರಾಜ್ಯದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಅನುದಾನ ಬಿಡುಗಡೆ ಬಾಕಿ ಇದೆ. ಅದ್ರ ಜೊತೆ ಕೆಲವೊಂದಷ್ಟು ಜನ ಏನಾದ್ರೂ ಶಾಸಕರು ಮತ್ತೆ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಅವರನ್ನ ಸಾಯಿಸೋದಕ್ಕೆ ಕೂಡ ಸರ್ಕಾರ ಮತ್ತೆ ಶಾಸಕರು ಹಿಂದೆ ಸರಿಯೋದಿಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗಾಗಲೇ ಸಂತೋಷ್ ಪಾಟೀಲ್ ಕೂಡ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು. ಆ ರಾಜೀನಾಮೆಯಲ್ಲಿ ಸ್ಪಷ್ಟವಾಗಿ ಸಚಿವರ ಹೆಸರನ್ನು ಕೂಡ ಬರೆದಿಟ್ಟರು ಕೂಡ ಅವ್ರ ವಿರುದ್ಧ ಯಾವುದೇ ರೀತಿಯಾಗಿ ಕೂಡ ಕ್ರಮ ಆಗಿಲ್ಲ. ಅದೇ ರೀತಿಯಾಗಿ ಏನಾದ್ರೂ ಮತ್ತೊಮ್ಮೆ ನಾವೇನಾದ್ರೂ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಸಂತೋಷ್ ಪಾಟೀಲ್ ಅವರಿಗೆ ಬಂದಂತ ಗತಿ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ಗುತ್ತಿಗೆದಾರರು ಕೂಡ ಭಯಭೀತರಾಗಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿರುವಂತಹ ಎಲ್ಲಾ ಕಾಮಗಾರಿಗಳು ರಾಜ್ಯ ಮತ್ತೆ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ಏನ್ ಕಸದಿಂದ ಹಿಡಿದು ರಸ್ತೆ ಗುಂಡಿ ಆಗಿರ್ಬೋದು, ಇನ್ನಿತರ ಏನು ಟೆಂಡರ್ ಶೋರ್ ಆಗಿರ್ಬೋದು ಮತ್ತೆ ಬೀದಿ ದೀಪಗಳಾಗಿರ್ಬೋದು ಎಲ್ಲಾ ರೀತಿಯಾಗಲೂ ಕೂಡ ಕಾಮಗಾರಿಗಳನ್ನ ನಿಲ್ಲಿಸಿ ಇವತ್ತು ಸುಮಾರು 10,000ಕ್ಕೂ ಹೆಚ್ಚು ಜನ
ಹೊತ್ತಿಗೆ ಅದವರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಅವರಿಗೆ ಬಿಲ್ ಗಳನ್ನ ಕ್ಲಿಯರ್ ಮಾಡುತ್ತಾ, ಇಲ್ಲವಾದ್ರೆ ಮತ್ತೊಮ್ಮೆ ಏನಾದ್ರೂ ಪರ್ಸೆಂಟೇಜ್ ಏನಾದ್ರೂ ಭ್ರಷ್ಟಾಚಾರದ ಪರ್ಸೆಂಟೇಜ್ ಏನಾದ್ರೂ ಕಡಿಮೆ ಮಾಡ್ತಾ, ಇಲ್ಲ ಅದೇ ರೀತಿಯಾಗಿ ಮುಂದುವರಿಸ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ರಜನಿ. ಥ್ಯಾಂಕ್ ಯು ಶಶಿಧರ್ ಮಾಹಿತಿ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.